ಶಿವರುದ್ರಪ್ಪ, ನೀನು ಚುನಾವಣೆಯಲ್ಲಿ ಗೆಲ್ಲಬೇಕೋ ಬೇಡವೋ? ಗೆಲ್ಲಬೇಕು ಗುರುಮಾತ. ಹಾಗಾದ್ರೆ ನಾನು ಹೇಳೋ ಮಾತನ್ನ ಕೇಳು. ಹೇಳಿ ಗುರುಮಾತ. ನೀವು ಕಾಲಲ್ಲಿ ತೋರಿಸಿದ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ನಿನ್ನ ಮಗ ಸೊಸೆ ಮನೆ ಬಿಟ್ಟು ಹೋದ್ರು ಅಂತ ಚಿಂತೆ ಮಾಡ್ಕೋಬೇಡ. ಅವ್ರು ನಿನ್ನ ಮಾತಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ. ನನಗೆ ಗೊತ್ತು ಅವ್ರು ತಪ್ಪು ಮಾಡಿದ್ದಾರೆ. ಆದರೆ ನಿನ್ನ ಕೋಪ ಆ ತಪ್ಪನ್ನು ಅವರಿಗೆ ಅರ್ಥ ಮಾಡಿಸ್ಲಿಲ್ಲ. ನಾನು ಅದನ್ನು ಅವರಿಗೆ ಅರ್ಥ ಮಾಡಿಸ್ತೀನಿ. ನೀನು ಅವರನ್ನು ವಾಪಸ್ ಕರ್ಕೊಂಡು ಬಾ. ಒಳ್ಳೇದನ್ನೇ ಹೇಳಿದ್ರಿ ಗುರುಮಾತ. ನಾನು ಅಪ್ಪಯ್ಯಂಗೆ ಇದನ್ನೇ ಹೇಳ್ತಾ ಇದ್ದೆ. ಆದರೆ ಅಪ್ಪಯ್ಯ ನನ್ನ ಮಾತಿನ ಕಿವಿಗೆ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ನನ್ನನ್ನು ನನ್ನ ಗಂಡನ ಮನೆಯಿಂದ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಸಂಕಟ ಪಡೋಂಗೆ ಮಾಡೋರೆ. ಹೇಯ್ ಐಸು, ಏನೇ ಮಾತಾಡ್ತಿದ್ಯಾ? ಗುರುಮಾತ ಅಪ್ಪ ಅಂತೂ ಮಾತಾಡ್ತಿಲ್ವಾ? ಸುಮ್ಕಿದ್ರೆ ಸರಿ, ಮಧ್ಯ ಬಾಯಿ ಹಾಕಕ್ ಬರಬೇಡ ನೀನು, ಸುಮ್ ಕೂತ್ಕೋ. ರುದ್ರ, ಸಮಾಧಾನ. ಶಿವರುದ್ರಪ್ಪ, ನಿನ್ನ ಮಗ ಮಗಳು ಚೆನ್ನಾಗಿರ್ಬೇಕು ಅಂದರೆ ನಾನು ಹೇಳ್ದಾಗ ಮಾಡು. ನಿನ್ನ ಮಗನಿಗೆ ಫೋನ್ ಮಾಡು, ಕರಿ ಅವನನ್ನ. ಈಗ ನಾನು ತಲೆಬಾಗಿ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಸೋತೆ ಅಂತ ಅವ್ರು ಅನ್ಕೊಳಕ್ಕಿಲ್ವೇ? ಆಮೇಲೆ ನನ್ನನ್ನು ಆಡ್ಕೊಳಕ್ಕೆ ಅವ್ರಿಗೆ ನಾನೇ ಅವಕಾಶ ಕೊಟ್ಟಂಗಾಗಕ್ಕಿಲ್ವೇ ಗುರುಮಾತ? ನಿನ್ನೊಳಗಿನ ಅಹಮು ನಿನ್ನನ್ನು ಹೀಗೆ ಯೋಚನೆ ಮಾಡೋ ಹಾಗೆ ಮಾಡ್ತಿದೆ. ಆದರೆ ನಮ್ಮ ಕೆಲಸ ಆಗಬೇಕು ಅಂದರೆ ಕೆಲವೊಮ್ಮೆ ನಾವು ನಮ್ಮ ಸ್ವಾಭಿಮಾನನ ಪಕ್ಕಕ್ಕೆ ಕಟ್ಟಿಡಬೇಕು. ಅಹಮ್ಮಲ್ಲ ಗುರುಮಾತ, ನಾನು ಅವ್ರಿಗೆ ಆಟದ ವಸ್ತು ಆಗ್ಬಿಡ್ತೀನಿ. ಆಮೇಲೆ ಗೌರಿ ನನ್ನ ಮೇಲೆ ಸವಾರಿ ಮಾಡಕ್ಕೆ ಶುರು ಮಾಡಿಬಿಡ್ತಾಳೆ, ನನ್ನನ್ನು ದನ ಮೇಯಿಸ್ದಂಗೆ ಮೇಯಿಸ್ಬಿಡ್ತಾಳೆ. ಶಿವರುದ್ರಪ್ಪ, ಈ ಅರ್ಥಹೀನವಾದ ವಾದವನ್ನು ನಿಲ್ಲಿಸು. ಮೊದಲು ಫೋನ್ ಮಾಡಿ ಅವ್ರಿಗೆ ಕರೆ. ಹಂಗಲ್ಲ ಅಮ್ಮಿಯವ್ರೆ, ಒಲೆ ಮುಂದೆ ನಿಂತ್ಕೊಂಡ್ರೆ ಎಲ್ಲಿ ನಿಮ್ ಬೂಟಿ ಎಲ್ಲ ಹಾಳಾಗೋಯ್ತದೋ ಅಂತ ಹೇಳ್ದೆ. ನೀವ್ ನೋಡಿದ್ರೆ ಅದಕ್ಕೂ ಒಂದ್ ಕಾಂಕ್ ಮಾತಾಡ್ತಿರಲ್ಲ. ಆಯ್ತು ಬುಡಿ, ನಿಮ್ಗೊಂದ್ ಹೇಳ, ನಾನು ಸಿಂಪಲ್ ಹುಡುಗಿ, ನನ್ಗೆ ಬ್ಯೂಟಿ ಗೀಟಿ ಯಾವ್ದು ಬೇಡ. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದು ಅಮ್ಮಿಯವರೇ, ಮನೆ ಗೋಡೆಗೆ ಪೇಂಟ್ ಎಷ್ಟು ಮುಖ್ಯನೋ ನೋಡೋ ಕಣ್ಣಿಗೆ ಬ್ಯೂಟಿನೂ ಅಷ್ಟೇ ಮುಖ್ಯ. ಬ್ಯೂಟಿ ಹಂಗೆಲ್ಲ ವೇಸ್ಟ್ ಆದರೆ ನಂಗೆ ಬೇಜಾರಾಗತ್ತಿಲ್ವೇ? ನಿಮ್ಗೊಂದು ಕೇಳ್ತೀನಿ, ಇದೆಲ್ಲ ಎಲ್ಲಿಂದ ಕಲ್ತಿದ್ ನೀವು? ಸಿನಿಮಾ ನೋಡ. ಅದಕ್ಕೇನಾ ಯಾವಾಗ ನೋಡಿದ್ರು ಸಿನಿಮಾ ಡೈಲಾಗ್ಸೇ ಹೊಡಿಯೋದು ನೀವು? ಅದು ಯಾವಾಗ ನಿಮಗೆ ಜೀವನದ ರಿಯಾಲಿಟಿಗಳು ಅರ್ಥ ಆಗುತ್ತೋ ಏನೋ. ನಂಗೇನು ಅರ್ಥ ಆಗೋದು ಬೇಡ ಬುಡಿ, ಈಗಲೇ ಕನ್ಸು ಕಾಣ್ತಾ ಸಂದಾಗಿ ಇವನು. ನೀವು ಕೊಡಿ ಇಲ್ಲಿ. ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಅಪ್ಪಯ್ಯ ಯಾಕೆ ಫೋನ್ ಮಾಡ್ತಾವನು? ಅಪ್ಪಯ್ಯಂಗೆ ಈಗ ನಾನ್ ನೆನಪಾದೆ ಅನ್ಸ್ತದೆ. ಹಲೋ ಅಪ್ಪಯ್ಯ. ಶಂಕರ, ಹೆಂಗ್ಲ ಇದೆಯಾ? ನಾನು ನಿನ್ನ ಮಗ, ಎಲ್ಲಿದ್ರೇನು ಸಂದಾಗ ಇರ್ತೀನಿ. ನೀನೇನ್ ಫೋನ್ ಮಾಡಿದ್ಯೋಳು? ಮನೆಗೆ ಯಾವಾಗ ಬತ್ತೀಯ? ಪಾಪ ಮಾಡ್ಕೊಂಡು ನನ್ನನ್ನು ನಮ್ಮಿ ನಾ ಮನೆಯಿಂದ ಈಚೆ ಹಾಕಿದ್ ನೀನೇ ಅಲ್ವೇ? ಈಗ ನೋಡು ನನ್ನೇ ವಾಪಸ್ ಮನೆಗೆ ಬಾ ಅಂತ ಕರಿತಾ ಇದೆಯಾ? ಆಯ್ತು ಬಿಡ್ಲ, ನಡೆದಿದ್ದನ್ನೆಲ್ಲ ಪಕ್ಕಕ್ಕಿಡು, ಆಗೋಗಿರೋದನ್ನೆಲ್ಲ ಮರ್ತು ಬಿಡು. ನಮ್ಗಿಲ್ಲಿ ಸಂಕಟ ಆಯ್ತದೆ. ನನ್ನ ಅಮ್ಮಿಯವರು ಅವಳನ್ನು ಕಡ್ಕೊಂಡು ವಾಪಸ್ ಬಾ. ಅಪ್ಪಯ್ಯ, ಅಪ್ಪಯ್ಯ ನೀನ್ ಡಿಟ ತಾನೇ ಹೇಳ್ತಾ ಇದೀಯ, ನಂಗೆ ನಂಬಕೆ ಆಯ್ತಾ ಇಲ್ಲ.
ಹೌದು ಕಳ್ಳ, ಇಬ್ರು ಬಂದ್ಬಿಡಿ. ಆದ್ರೆ ಗೌರಿ ಮನೆ ಒಳಗ್ ಬರಕ್ ಮುಂಚೆ ಒಂದ್ಕಿತ ಎಲ್ರಿಗೂ ಕ್ಷಮೆ ಕೇಳ್ಬಿಡ್ಲಿ. ನಾನು ಅವಳು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮನೆ ಒಳಗ್ ಸೇರಿಸ್ಕೊತೀನಿ. ಹಂಗಾರೆ ನೀನು ಸಂಕಟ ಆಗಿ ಮನೆಗ್ ಬಾ ಅಂತ ಕರಿತಾ ಇಲ್ಲ, ನನ್ನ ಅಮ್ಮಿಯವ್ರ ಹತ್ರ ಸಮಯ ಕೇಳಿಸಕ್ಕೆ ಮನೆಗ್ ಬಾ ಅಂತ ಕರಿತಾ ಇದೀಯ. ಹಂಗಲ್ಲ ಕಲ, ನಾನು ಹೇಳೋದೊಂದ್ಸತಿ ಕೇಳ. ನಿನ್ನ ಹೆಂಡ್ರ ಅವತ್ತು ಅಪ್ಪಯ್ಯ ನನ್ನ ಅಮ್ಮಿಯವ್ರು ನಿಂತ ಸಮಯ ಕೇಳಕ್ಕಿಲ್ಲ, ಮತ್ತದೇ ರಾಗ ಕುಯ್ಬೇಡ ನೀನು. ಯಾಕಪ್ಪಯ್ಯ ಅವ್ರು ನಿಂತ ಸಮಯ ಕೇಳ್ಬೇಕು, ಏನ್ ತಪ್ಪು ಮಾಡವ್ರೆ ಅವರು ಅಂತ ಹೇಳ್ಬೇಕು ಅಂದ್ರೆ ತೆಪ್ಪಾಗಿರೋದು ನನ್ನಿಂದ. ನೀನೇ ಅವ್ರ ಹತ್ರ ಸಮಯ ಕೇಳಿ ಮನೆಗೆ ಸೇರಿಸ್ಕೋಬೇಕು. ನಮ್ಮನ್ನೇ ಮನೆಯಿಂದ ಆಚೆ ಹಾಕ್ಬಿಟ್ಟು ಫೋನ್ ಮಾಡಿ ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ನನ್ನ ಅಮ್ಮಿಯವರು ಒಂದ್ ಕಿತ ಹೇಳದ್ ಮ್ಯಾಗ್ ಮುಗೀತು, ಅವ್ರು ನಿಂತವ್ ಸಮಯ ಕೇಳಕ್ಕಿಲ್ಲ ಅಂದ್ರೆ ಕೇಳಕ್ಕಿಲ್ಲ. ಮತ್ತೆ ಮತ್ತೆ ನನ್ಗಿದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನೀನು ಅಷ್ಟೇ, ಇನ್ನೊಂದ್ ಕಿತಾಕ್ ಸಮಯ ಇಮ್ಮೆ ಅಂತೆಲ್ಲ ಫೋನ್ ಮಾಡ್ಬೇಡ, ಮಡ್ಗು ನೀನು. ಶಂಕರ ಅವರೇ ತುಂಬಾ ಥ್ಯಾಂಕ್ಸ್. ಯಾರಿಗೆ? ನಂಗ ಮಾವಯ್ಯನ ಹತ್ರ ನಂದೇನು ತಪ್ಪಿಲ್ಲ ಅಂತ ವಾದ ಮಾಡಿದ್ರಲ್ಲ ಫೋನಲ್ಲಿ. ಅದೇನು ವಾದ ಅಲ್ಲ, ದಿಟಾನೆ ತಾನೇ. ತಪ್ಪಾಗಿರೋದು ನಿಮ್ಮಿಂದ ಅಲ್ಲ ಅಮ್ಮಿಯವರೇ, ನನ್ನಿಂದ. ಇದಕ್ಕೆಲ್ಲ ಕಾರಣ ನಾನೇಯ. ನನ್ನ ಸುಳ್ಳಿಂದಾನೇ ಅಲ್ವೇ ಇಷ್ಟೊಂದೆಲ್ಲ ಸಮಸ್ಯೆ ಆಗಿರೋದು. ಸುಳ್ಳೇ ಹೇಳಿರಲಿಲ್ಲ ಅಂದಿದ್ರೆ ಎಲ್ಲರೂ ಸಂದಾಕೆ ಇರ್ತಿದ್ವಿ, ಯಾವ ಜಗಳನೂ ನಡೀತಾ ಇರಲಿಲ್ಲ, ನೀವು ತವ್ರ ಮನೆಗೂ ಹೋಗ್ತಾ ಇರಲಿಲ್ಲ. ಈಗ ನೋಡಿ, ನಾವಿಲ್ಲಿರೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಮಾತು ಅರ್ಥ ಆಗಕ್ಕೆ ನನಗೆ ಈಟ್ ದಿನ ಬೇಕಾಯ್ತು ನೋಡಿ. ಕೇಳಿದ್ರಲ್ಲ ಗುರು ಮಾತ, ಶಂಕರ ಮಾತಾಡಿದ್ದು ತನ್ನ ಅಪ್ಪ ಇಂತ ಮಾತಾಡ್ತೀನಿ ಅಂತಾನು ಮರ್ತು ಬಿಟ್ಟವನು. ಈಗೇನು ಮಾಡುವಂತೀರಾ? ಏನಾರ ಹೋಮ ಪೂಜೆ ಮಾಡಿಸ್ಬೇಕು ಅನ್ನೋದಿದ್ರೆ ಯೋಳಿ ಗುರು ಮಾತ. ನನಗೆ ನನ್ನ ಮಗ ಮನೆಗೆ ಬಂದ್ರೆ ಅಟೆ ಸಾಕು. ಹೌದು ಗುರು ಮಾತ, ಶಂಕರ ನನ್ನ ಮಾತು ಕೇಳಬೇಕು ಅಟೆಯ. ಶಿವರುದ್ರಪ್ಪ, ನಿನಗೆ ನಿನ್ನ ಮಗನ ಮೇಲಿನ ಪ್ರೀತಿಗಿಂತ ನಿನ್ನ ಹಠನೇ ಜಾಸ್ತಿ. ಅದಕ್ಕಾಗಿ ನೀನು ದೃಢ ಮನಸ್ಸು ಮಾಡಿ ಒಂದು ಪೂಜೆನ ಮಾಡಿಸ್ಬೇಕು. ಮಾಡ್ತೀನಿ ಗುರು ಮಾತ. ಯಾವ ಪೂಜೆ ಹೇಳಿ, ಈಗಲೇ ಮಾಡ್ತೀನಿ. ದೇವ್ರಿಗೆ ಮಾಡಬೇಕಾಗಿರೋ ಪೂಜೆ ಅಲ್ಲ ಶಿವರುದ್ರಪ್ಪ ನಾನು ಹೇಳಿದ್ದು, ದೇವರು ಮೆಚ್ಚುವಂತ ಪೂಜೆ. ಆಯ್ತು ಗುರು ಮಾತ, ಖಂಡಿತ ಮಾಡ್ತೀನಿ. ಅದೇನು ಹೇಳಿ? ಪ್ರೀತಿ, ಪ್ರೀತಿ ಅನ್ನೋ ಪೂಜೆಯಿಂದ ಮಾತ್ರ ನೀನು ಅವರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಸಾಧ್ಯ. ನಾನು ಮಾತಾಡಿದ್ದು ನೀವೇ ಕೇಳಿಸ್ಕೊಂಡ್ರಲ್ಲ ಗುರು ಮಾತ, ನಾನು ಹೆಂಗೆ ಮಾತಾಡಿದ್ರು ಅವನ ಹಠನೇ ಸಾಧಿಸ್ತಾನೆ. ಇಲ್ಲ ಶಿವರುದ್ರಪ್ಪ, ನೀನು ಅವನ ಜೊತೆ ಮಾತಾಡಿರೋ ರೀತಿ ಸರಿ ಇಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಠದಿಂದ ಮಾತಾಡಿದ್ದು ನೀನು. ಒಂದು ಮಾತು ಹೇಳ್ತೀನಿ ಕೇಳು, ಈ ದ್ವೇಷ ಹಠದಿಂದ ನೀನು ಏನನ್ನು ಸಾಧಿಸೋದಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದು ಬರೀ ಪ್ರೀತಿಯಿಂದ ಮಾತ್ರ ಸಾಧ್ಯ. ಪಂಗು, ಗುರು ಮಾತ ಸರಿಯಾಗಿ ಹೇಳ್ತಾವ್ರೆ. ಇದನ್ನೇ ಕಣೆ ನನ್ನ ಗಂಡು ನನ್ಗೆ ಹೇಳಿದ್ದು, ನನ್ನ ಮಾತೇ ಕೇಳಲ್ಲ ಅಂತಾರೆ, ಸಂಕ್ರಮ ಕಂಡ್ರ ಗುರ್ರ ಅಂತಿರ್ತಾರೆ. ವಿರುದ್ಧ ಮಾಡೋದೇ ಗೊತ್ತಿಲ್ಲ ನನ್ನ ಗಂಡಂಗೆ. ನಾನು ಇದುವರೆಗೂ ವಿರುದ್ಧಿಂದ ಮಾತಾಡಿದ ನೋಡೇ ಇಲ್ಲ, ಈ ಗುರುಮ ಹೇಳೋರಲ್ಲ ನೋಡುಮ್ಮ ಹೆಂಗೆ ಮಾತಾಡ್ತಾರೆ ಅಂತಮ್ಮ.